ಈಸ್ಟರ್ನ ಕಥೆ. ವಸಂತವು ಹೊಸ ಪ್ರಾರಂಭಗಳ ಋತುಮಾನವಾಗಿದೆ. ದೀರ್ಘ ಚಳಿಗಾಲದ ನಂತರ ಮರಗಳು ಮತ್ತು ಹೂವುಗಳು ಅರಳುತ್ತವೆ. ವಸಂತವು ಈಸ್ಟರ್ ಆಚರಿಸುವ ಸಮಯವೂ ಆಗಿದೆ. ಕ್ರಿಶ್ಚಿಯನ್ನರಿಗೆ ಈಸ್ಟರ್ ಒಂದು ಸಾಂಪ್ರದಾಯಿಕ ರಜೆಯಾಗಿದೆ. ಜೀಸಸ್ ಸತ್ತ 3 ದಿನಗಳ ನಂತರ ಅವನು ಪುನಃ ಹುಟ್ಟಿದ್ದ. ಈಸ್ಟರ್ ಜೀಸಸ್ನ ಮರುಹುಟ್ಟನ್ನು ಆಚರಿಸುವ ರಜೆಯಾಗಿದೆ. ಇಂದಿನ ದಿನದಲ್ಲಿ ಈಸ್ಟರ್ ಆಚರಿಸುವುದು ಕೇವಲ ಕ್ರಿಶ್ಚಿಯನ್ನರಲ್ಲ, ವಿವಿಧ ಜಾತಿ ಮತ್ತು ಧರ್ಮಗಳಿಂದ ಬಹಳಷ್ಟು ಜನರಿಂದ ಪ್ರಪಂಚದಾದ್ಯಂತ ಈಸ್ಟರ್ ಅನ್ನು ಆಚರಿಸಲಾಗುತ್ತದೆ. ಹಾಗಿದ್ದರೆ ಈಸ್ಟರ್ ಎಂಬ ಪದ ಎಲ್ಲಿಂದ ಬಂತು ಮತ್ತು ಮೊಲಗಳಿಗೆ ಮತ್ತು ಮೊಟ್ಟೆಗಳಿಗೂ ಈಸ್ಟರ್ನಲ್ಲಿ ಏನು ಕೆಲಸವಿದೆ? ಒಬ್ಬ ಈಸ್ತ್ರ ಎನ್ನುವ ಹೆಸರಿನ ದೇವತೆಯಿಂದ ಈಸ್ಟರ್ ಎಂಬ ಪದವು ಬಂದಿದೆ. ಪ್ರತಿ ವಸಂತದಲ್ಲಿ ಆದಿಮಾನವರು ಈಸ್ತ್ರ ದೇವತೆಯ ಹಬ್ಬವನ್ನು ಆಚರಿಸುತ್ತಿದ್ದರು. ಅವಳ ಚಿಹ್ನೆ ಮೊಲವಾಗಿತ್ತು. ಈಸ್ತ್ರ ಅಥವಾ ಈಸ್ಟರ್ ಮತ್ತು ಮೊಲವು ಎರಡೂ ಕೂಡ ಫಲವತ್ತತೆಯನ್ನು ತೋರಿಸುತ್ತದೆ. ಫಲವತ್ತತೆ ಅಂದರೆ ಹೆಚ್ಚು ಹೆಚ್ಚು ಮಕ್ಕಳನ್ನು ಪಡೆಯುವುದು ಎಂದರ್ಥ. ಮೊಟ್ಟೆಯೂ ಕೂಡ ಫಲವತ್ತತೆ ಮತ್ತು ಹೊಸ ಜೀವನದ ಚಿಹ್ನೆಯಾಗಿದೆ. ಹಾಗಾಗಿ ಈಸ್ಟರ್ ಮೊಲ ಮತ್ತು ಮೊಟ್ಟೆ ಹೊಸ ಜೀವನವನ್ನು ಸೂಚಿಸುತ್ತದೆ. ಮೊಟ್ಟೆಗಳಿಗೆ ಸಂಬಂಧಿಸಿದಂತೆ ಬಹಳ ಪದ್ಧತಿಗಳು ಮತ್ತು ಸಂಪ್ರದಾಯಗಳಿವೆ. ಕೆಲವು ಸಂಸ್ಕೃತಿಗಳು ರಾಕ್ಷಸ ಮೊಟ್ಟೆಯಿಂದ ಭೂಮಿ ಹುಟ್ಟಿರುವುದೆಂದು ಈಗಲೂ ನಂಬುತ್ತವೆ. ವಸಂತ ಋತುವನ್ನು ಬಿಂಬಿಸಲು ಈಸ್ಟರ್ ಮೊಟ್ಟೆಗಳನ್ನು ಪ್ರಕಾಶಮಾನವಾದ ಬಣ್ಣಗಳಿಂದ ಬಣ್ಣ ಹಚ್ಚಲಾಗುವುದು. ಗ್ರೀಸ್ನಲ್ಲಿ ಈಸ್ಟರ್ ಮೊಟ್ಟೆಗಳನ್ನು ಕೆಂಪು ಬಣ್ಣದಿಂದ ಬಣ್ಣ ಹಚ್ಚಲಾಗುವುದು. ಕೆಂಪು ಬಣ್ಣವು ಜೀಸಸ್ನ ರಕ್ತವನ್ನು ಬಿಂಬಿಸುತ್ತದೆ. ಜರ್ಮನಿ ಮತ್ತು ಆಸ್ಟ್ರಿಯಾದ ಕೆಲವು ಭಾಗಗಳಲ್ಲಿ ಮೊಟ್ಟೆಗಳನ್ನು ಹಸಿರು ಬಣ್ಣದಿಂದ ಬಣ್ಣ ಹಚ್ಚಲಾಗುತ್ತದೆ. ರಷ್ಯಾ ಮತ್ತು ಯುಕ್ರೇನಿನಲ್ಲಿ ಈಸ್ಟರ್ ಮೊಟ್ಟೆಗಳನ್ನು ಹೊಂಬಣ್ಣ ಮತ್ತು ಬೆಳ್ಳಿಯ ಬಣ್ಣದಿಂದ ಅಲಂಕರಿಸಲಾಗುತ್ತದೆ. ಈಸ್ಟರ್ನ ದಿನ ಕೆಲವು ರಾಷ್ಟ್ರಗಳಲ್ಲಿ ಮೊಟ್ಟೆಗಳನ್ನು ಉರುಳಿಸುವ ಸ್ಪರ್ಧೆ ನಡೆಯುತ್ತದೆ. ಯಾವ ಮೊಟ್ಟೆ ಬಹಳಷ್ಟು ದೂರಕ್ಕೆ ಉರುಳುತ್ತದೆಯೋ ಅದು ಗೆದ್ದಂತೆ. ಈಸ್ಟರ್ ಎಗ್ ಹಂಟ್ ಈಸ್ಟರ್ ಆಟಗಳಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿದೆ. ಮಕ್ಕಳು ಮಲಗಿದ್ದಾಗ ಪೋಷಕರು ಈಸ್ಟರ್ ಮೊಟ್ಟೆಗಳನ್ನು ಬಚ್ಚಿಡುತ್ತಾರೆ. ಮಕ್ಕಳು ರಾತ್ರಿಯ ಸಮಯದಲ್ಲಿ ಈಸ್ಟರ್ ಮೊಲವು ಮೊಟ್ಟೆಗಳನ್ನು ತರುತ್ತದೆ ಎಂದು ನಂಬುತ್ತಾರೆ. ಈಸ್ಟರ್ನ ಮುಂಜಾನೆ ಜನರು ನಿಧಿಯನ್ನು ಹುಡುಕುವ ಆಟವನ್ನು ನಿಯೋಜಿಸುತ್ತಾರೆ. ಮಕ್ಕಳು ಮೊಟ್ಟೆಗಳಿಗಾಗಿ ಹುಡುಕುತ್ತಾರೆ ಮತ್ತು ಯಾವ ಮಗುವು ಹೆಚ್ಚು ಮೊಟ್ಟೆಗಳನ್ನು ಹುಡುಕುತ್ತದೆಯೋ ಆ ಮಗುವಿಗೆ ಬಹುಮಾನವಿರುತ್ತದೆ. ಈಸ್ಟರ್ ಇಡೀ ಕುಟುಂಬಕ್ಕೆ ಆಹ್ಲಾದಕರವಾದ ಸಮಯವಾಗಿದೆ. ಇದು ಜೀವನವನ್ನು ಸಂಭ್ರಮಿಸುವ ಸಮಯವೂ ಹೌದು.